ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಸಾಕಷ್ಟು ಮೇನ್ ಬೋರ್ಡ್ ಐ ಪಿ ಒಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ, ಹಾಗೆ ಒಳ್ಳೆ ಒಂದು ಲಿಸ್ಟಿಂಗ್ ಗೇನ್ಗಳು ಕೂಡ ಸಾಕಷ್ಟು ಐ ಪಿ ಒಗಳಲ್ಲಿ ನೋಡೋದಕ್ಕೆ ಸಿಗ್ತದೆ. ಮುಂದಿನ ವಾರ ಕೂಡ ಎರಡು ಮೇನ್ ಬೋರ್ಡ್ ಐ ಪಿ ಒಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಅದರಲ್ಲಿ ಮೊದಲನೇ ಕಂಪನಿ ಮಾನ್ಬಾ ಫಿನಾನ್ಸ್ ಆಗಿರುತ್ತೆ. ಸೊ ಮಾನ್ಬಾ ಫಿನಾನ್ಸ್ನ ಬಿಸ್ನೆಸ್ ಮಾಡೆಲ್ನ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಕಂಪನಿಯ ಫಿನಾನ್ಷಿಯಲ್ಸ್ ಯಾವ ರೀತಿಯಲ್ಲಿ ಇದೆ, ಯಾವ ಒಂದು ವ್ಯಾಲ್ಯೂಯೇಷನಲ್ಲಿ ಐ ಪಿ ಒನ ತರ್ತಿದ್ದಾರೆ, ಹಾಗೆ ಇವರ ಕಾಂಪಿಟೇಟರ್ಸ್ಗಳಿಗೆ ಕಂಪೇರ್ ಮಾಡಿದಾಗ ಯಾವ ಒಂದು ವ್ಯಾಲ್ಯೂಯೇಷನಲ್ಲಿ ಐ ಪಿ ಒ ಬರ್ತದೆ, ವ್ಯಾಲ್ಯೂಯೇಷನ್ ಜಸ್ಟಿಫೈ ಆಗುತ್ತಾ, ಹಾಗೆ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಡೀತಿದೆ, ಈ ಐ ಪಿ ಒನಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಪರ್ಸ್ಪೆಕ್ಟಿವನ್ನು ಇಟ್ಕೋಬೇಕಾ ಅಥವಾ ಕೇವಲ ಲಿಸ್ಟಿಂಗ್ ಗೇನ್ಗಳನ್ನು ಬುಕ್ ಮಾಡ್ಕೋಬೋದಾ, ಅದ್ರ ಬಗ್ಗೆ ಕೂಡ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಮಾನ್ಬಾ ಫಿನಾನ್ಸ್ 1998 ಪ್ರಾರಂಭವಾದಂಥ ಒಂದು ಎನ್ ಬಿ ಎಫ್ ಸಿ ಕಂಪನಿ ಆಗಿರುತ್ತೆ, ಅಂದರೆ ನಾನ್ ಬ್ಯಾಂಕಿಂಗ್ ಫಿನಾನ್ಸ್ ಕಂಪನಿ ಆಗಿರ್ತಾರೆ. ಮೇಜರ್ ಆಗಿ ಟೂ ವೀಲರ್ ತ್ರೀ ವೀಲರ್ ಲೋನ್ಗಳನ್ನು ಕಂಪನಿ ಪ್ರೊವೈಡ್ ಮಾಡ್ತಾರೆ. ಇದರ ಜೊತೆಯಲ್ಲಿ ರೀಸೆಂಟಾಗಿ ಎಲೆಕ್ಟ್ರಿಕ್ ಟೂ ವೀಲರ್ಸ್ ಎಲೆಕ್ಟ್ರಿಕ್ ತ್ರೀ ವೀಲರ್ ಲೋನ್ಗಳನ್ನು ಕೂಡ ಕಂಪನಿ ಪ್ರೊವೈಡ್ ಮಾಡ್ತಿದ್ದಾರೆ. ಇದರ ಜೊತೆಯಲ್ಲಿ ಯೂಸ್ಡ್ ಕಾರ್ ಲೋನ್ಸನ್ನು ಕೂಡ ಕಂಪನಿ ಪ್ರೊವೈಡ್ ಮಾಡ್ತಾರೆ. ಸಣ್ಣ ಸಣ್ಣ ಬಿಸ್ನೆಸ್ಗಳಿಗೆ ಕೂಡ ಲೋನ್ಸನ್ನು ಪ್ರೊವೈಡ್ ಮಾಡ್ತಾರೆ. ಪರ್ಸ್ನಲ್ ಲೋನ್ಸನ್ನು ಕೂಡ ಪ್ರೊವೈಡ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಸೊ ಪರ್ಸ್ನಲ್ ಲೋನ್ ಅಂತ ಬಂದಾಗ ಸ್ಯಾಲರಿಡ್ ಎಂಪ್ಲಾಯೀಸ್ಗಳನ್ನು ಟಾರ್ಗೆಟ್ ಮಾಡ್ತಾರೆ. ಸೆಲ್ಫ್ ಎಂಪ್ಲಾಯ್ಡ್ಗಳಿಗೆ ಕೂಡ ಲೋನ್ಸನ್ನು ಇವರು ಪ್ರೊವೈಡ್ ಮಾಡ್ತಾರೆ. ಭಾಳಷ್ಟು ಕ್ಯಾಟಗರಿಗಳಲ್ಲಿ ಲೋನ್ಸನ್ನು ಪ್ರೊವೈಡ್ ಮಾಡ್ತಾರೆ. ಹಾಗೆ ವೆಹಿಕಲ್ ಸೆಗ್ಮೆಂಟ್ಗೆ ಬಂದಾಗ ಆನ್ ರೋಡ್ ಪ್ರೈಸ್ ಏನಿರುತ್ತೆ ಆ ಪ್ರೈಸ್ನ 85% ಲೋನ್ಸನ್ನು ಕಂಪನಿ ಪ್ರೊವೈಡ್ ಮಾಡ್ತಾರೆ. ಅರ್ಬನ್ ಸೆಮಿ ಅರ್ಬನ್ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಪ್ರೆಸೆನ್ಸನ್ನು ಹೊಂದಿರುವಂಥ ಎನ್ ಬಿ ಎಫ್ ಸಿ ಕಂಪನಿ ಆಗಿರ್ತಾರೆ. 1100 ಹೆಚ್ಚಿನ ಡೀಲರ್ಸ್ಗಳ ಜೊತೆಯಲ್ಲಿ ರಿಲೇಷನ್ಶಿಪ್ಪನ್ನು ಹೊಂದಿದ್ದಾರೆ. 190 ಎಲೆಕ್ಟ್ರಿಕ್ ವೆಹಿಕಲ್ ಡೀಲರ್ಸ್ಗಳ ಜೊತೆಯಲ್ಲಿ ಕೂಡ ಕಂಪನಿ ರಿಲೇಷನ್ಶಿಪ್ಪನ್ನು ಹೊಂದಿದ್ದು 8 ಸ್ಟೇಟ್ಗಳಲ್ಲಿ ಪ್ರೆಸೆನ್ಸನ್ನು ಹೊಂದಿದ್ದಾರೆ. ಮಹಾರಾಷ್ಟ್ರ, ಗುಜರಾತ್, ರಾಜಸ್ಥಾನ್, ಛತ್ತೀಸ್ಗಢ್, ಮಧ್ಯಪ್ರದೇಶ್, ಉತ್ತರ ಪ್ರದೇಶ್ ಈ ರೀತಿಯ ಸ್ಟೇಟ್ಗಳಲ್ಲಿ 66 ಸಿಟಿಗಳಲ್ಲಿ ಇವರ ಬ್ರಾಂಚಸ್ ನೋಡೋದಕ್ಕೆ ಸಿಗುತ್ತೆ. 2024 ಮಾರ್ಚ್ನ ವೇಳೆಗೆ ಕಂಪನಿ 1344 ಎಂಪ್ಲಾಯೀಸ್ಗಳನ್ನು ಹೊಂದಿದ್ದಾರೆ. ಮಾನ್ಬಾ ಫಿನಾನ್ಸ್ನ ರೆವೆನ್ಯೂ ಡಿಸ್ಟ್ರಿಬ್ಯೂಷನ್ ಅನ್ನು ಅಬ್ಸರ್ವ್ ಮಾಡಿದಾಗ ಟೂ ವೀಲರ್ ಕ್ಯಾಟಗರಿಯಲ್ಲಿ ಹೆಚ್ಚಿನ ಒಂದು ಲೋನ್ಸನ್ನು ಪ್ರೊವೈಡ್ ಮಾಡ್ತಾರೆ. ಇದರಿಂದನೇ ಹೆಚ್ಚಿನ ಒಂದು ರೆವೆನ್ಯೂಸನ್ನು ಕಂಪನಿ ಜನರೇಟ್ ಮಾಡ್ತಿದ್ದಾರೆ. ಬೇರೆಲ್ಲ ಸೆಗ್ಮೆಂಟ್ಗಳಲ್ಲಿ ಅತಿ ಕಡಿಮೆ ಲೋನ್ ಡಿಸ್ಟ್ರಿಬ್ಯೂಷನ್ ನೋಡೋದಕ್ಕೆ ಸಿಗುತ್ತೆ. ಸೊ ಟೂ ವೀಲರ್ ಕ್ಯಾಟಗರಿ ಮೇಲೆ ಹೆಚ್ಚಿನ ಒಂದು ಫೋಕಸ್ ಹೊಂದಿರುವಂಥ ಎನ್ ಬಿ ಎಫ್ ಸಿ ಕಂಪನಿ ಆಗಿರ್ತಾರೆ. ಮಾನ್ಬಾ ಫಿನಾನ್ಸ್ನ ಐ ಪಿ ಒ 23 ಸೋಮವಾರ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತಿದ್ದು 25 ಸಬ್ಸ್ಕ್ರಿಪ್ಷನ್ಗೆ ಓಪನ್ ಇರುತ್ತೆ. 10 ಫೇಸ್ ವ್ಯಾಲ್ಯೂ ನೋಡೋದಕ್ಕೆ ಸಿಗುತ್ತೆ. 114 ಲೋವರ್ ಪ್ರೈಸ್ ಬ್ಯಾಂಡ್, 120 ಕಟ್ ಆಫ್ ಪ್ರೈಸನ್ನು ಕಂಪನಿ ಸೆಟ್ ಮಾಡಿದ್ದಾರೆ. 125 ಶೇರ್ಗಳ ಲಾಟ್ ಆಗಿರುತ್ತೆ. ಸೊ ಮಿನಿಮಮ್ 1 ಲಾಟ್ಗೆ ನಾವು ಅಪ್ಲೈ ಮಾಡಲೇಬೇಕಾಗುತ್ತೆ. ಸೊ 1 ಲಾಟ್ಗೆ ಅಪ್ಲೈ ಮಾಡೋದಕ್ಕೆ 15,000 ಅಮೌಂಟ್ ಬೇಕಾಗುತ್ತೆ. ಮ್ಯಾಕ್ಸಿಮಮ್ ರೀಟೇಲ್ ಕ್ಯಾಟಗರಿಯಲ್ಲಿ 13 ಲಾಟ್ಗೆ ನೀವು ಅಪ್ಲೈ ಮಾಡ್ಬೋದು. 13 ಲಾಟ್ಗೆ ಅಪ್ಲೈ ಮಾಡೋದಕ್ಕೆ 1,95,000 ಅಮೌಂಟ್ ಬೇಕಾಗುತ್ತೆ. 13 ಹೆಚ್ಚಿನ ಲಾಟ್ಗೆ ನೀವು ಅಪ್ಲೈ ಮಾಡಿದಾಗ ಎನ್ ಐ ಐ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಿದ ರೀತಿಯಲ್ಲಿ ಆಗುತ್ತೆ. ಐ ಪಿ ಒ ಅಲಾಟ್ಮೆಂಟ್ ಡೇಟ್ 26 ಆಗಿದೆ. ಹಾಗೆ ಅಲಾಟ್ಮೆಂಟ್ ಸಿಗಲಿಲ್ಲ ಅಂದರೆ ಬ್ಯಾಂಕಲ್ಲಿ ಬ್ಲಾಕ್ ಆದಂಥ ಅಮೌಂಟ್ 26 ರೀಫಂಡ್ ಆಗುತ್ತೆ. ಶೇರ್ಸ್ಗಳು ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ 27 ಕ್ರೆಡಿಟ್ ಆಗುತ್ತೆ ನಿಮಗೆ ಅಲಾಟ್ಮೆಂಟ್ ಸಿಕ್ಕಿದ್ರೆ. ಐ ಪಿ ಒ ಲಿಸ್ಟಿಂಗ್ ಡೇಟ್ 30 ಆಗಿದೆ. ಮಾನ್ಬಾ ಫಿನಾನ್ಸ್ನ ಫಿನಾನ್ಷಿಯಲ್ ಇನ್ಫಾರ್ಮೇಷನನ್ನು ಅಬ್ಸರ್ವ್ ಮಾಡಿದಾಗ ಕಂಪನಿಯ ಅಸೆಟ್ನಲ್ಲಿ ಇಯರ್ ಆನ್ ಇಯರ್ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಕಂಪನಿಯ ರೆವೆನ್ಯೂ ಅಥವಾ ನೆಟ್ ಇನ್ಕಮ್ ಏನಿದೆ ಅದು ಕೂಡ ಇನ್ಕ್ರೀಸ್ ಆಗಿದೆ. ಕಂಪನಿಯ ಪ್ರಾಫಿಟ್ನಲ್ಲಿ ಕೂಡ ಒಳ್ಳೆ ಒಂದು ಗ್ರೋತ್ ಇಯರ್ ಆನ್ ಇಯರ್ ನೋಡೋದಕ್ಕೆ ಸಿಗ್ತದೆ. 2024 ಫಿನಾನ್ಷಿಯಲ್ ಇಯರ್ನ 4 ಕ್ವಾರ್ಟರ್ಗಳಲ್ಲಿ ಕಂಪನಿ 31 ಪ್ರಾಫಿಟ್ಸನ್ನು ಮಾಡಿದ್ದಾರೆ. ಸೊ ಇಯರ್ ಆನ್ ಇಯರ್ ಪ್ರಾಫಿಟ್ಸ್ ಕೂಡ ಡಬಲ್ ಆಗ್ತದೆ. ಹಾಗೆ ಕಂಪನಿಯ ರಿಸರ್ವ್ಸ್ ಅಥವಾ ಸರ್ಪ್ಲಸ್ ಏನಿದೆ ಅದು ಕೂಡ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಬಾರೋಯಿಂಗ್ಸ್ ಜಾಸ್ತಿನೇ ಕಾಣಿಸುತ್ತೆ, ಯಾಕೆಂದರೆ ಇದೊಂದು ಎನ್ ಬಿ ಎಫ್ ಸಿ ಕಂಪನಿ, ಇವರ ಮೇಜರ್ ಬಿಸ್ನೆಸ್ ಲೋನ್ ಡಿಸ್ಬರ್ಸ್ಮೆಂಟ್ ಆಗಿರುತ್ತೆ. ಆದ್ದರಿಂದ ಎಲ್ಲಿಂದನಾದರೂ ಅವರು ಅಮೌಂಟನ್ನು ತೊಗೋಬೇಕಾಗುತ್ತೆ, ಫಂಡ್ ರೈಸಿಂಗನ್ನು ಮಾಡಿ ಆ ಫಂಡ್ಸನ್ನು ಅವರು ಕಸ್ಟಮರ್ಸ್ಗಳಿಗೆ ಕೊಡಬೇಕಾಗುತ್ತೆ. ಸೊ ಆದ್ದರಿಂದ ಟೋಟಲ್ ಬಾರೋಯಿಂಗ್ಸನ್ನು ಅಬ್ಸರ್ವ್ ಮಾಡೋದು ಅಷ್ಟು ಸರಿ ಆಗೋದಿಲ್ಲ. ಸೊ ಓವರಾಲ್ ಒಂದು ಒಳ್ಳೆ ಫಿನಾನ್ಷಿಯಲ್ಸನ್ನು ಮಾನ್ಬಾ ಫಿನಾನ್ಸ್ ಮೇಂಟೈನ್ ಮಾಡ್ತಿದ್ದಾರೆ. ಸಣ್ಣ ಸೈಜ್ನ ಕಂಪನಿ ಆಗಿರುತ್ತೆ, ಆದ್ದರಿಂದ ಪ್ರಾಫಿಟ್ಸ್ ಕೂಡ ಚಿಕ್ಕದಾಗೆ ಕಾಣಿಸುತ್ತೆ. ಐ ಪಿ ಒ ಇಶ್ಯೂ ಸೈಜ್ 150 ಆಗಿರುತ್ತೆ, ಒಂದು ಸಣ್ಣ ಸೈಜ್ನ ಐ ಪಿ ಒ. ಸೊ ಮೇ ಬಿ ಎಸ್ ಎಂ ಇ ಕ್ಯಾಟಗರಿಯಲ್ಲಿ ಕೂಡ ಇವರು ಲಾಂಚ್ ಆಗ್ಬೋದಾಗಿತ್ತು, ಬಟ್ ಮೇನ್ ಬೋರ್ಡ್ ಕ್ಯಾಟಗರಿಯಲ್ಲಿ ಲಾಂಚ್ ಆಗ್ತಿದ್ದಾರೆ. 150 ಕೂಡ ಫ್ರೆಶ್ ಇಶ್ಯೂ ಆಗಿರುತ್ತೆ. 150 ಕೂಡ ಕಂಪನಿ ತಮ್ಮ ಡೆವಲಪ್ಮೆಂಟ್ನಲ್ಲಿ ಬಳಸ್ಕೋಬೋದಾಗುತ್ತೆ ಅಥವಾ ಫಿನಾನ್ಸಿಂಗನ್ನು ಮಾಡೋದ್ರಲ್ಲಿ ಈ ಅಮೌಂಟನ್ನು ಅವರು ಬಳಸ್ಕೋಬೋದಾಗುತ್ತೆ. ಯಾವುದೇ ರೀತಿಯಲ್ಲಿ ಆಫರ್ ಫಾರ್ ಸೇಲ್ ಇಲ್ಲ, ಅಂದರೆ ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್ಗಳು ಪ್ರಮೋಟರ್ಸ್ಗಳು ಶೇರ್ಸ್ಗಳನ್ನು ಸೆಲ್ ಮಾಡ್ತಿಲ್ಲ. ಇದು ಪಾಸಿಟಿವ್ ಸೈನ್ ಆಗಿರುತ್ತೆ. ಹಾಗೆ ಯಾವ್ಯಾವ ಕ್ಯಾಟಗರಿಗಳಲ್ಲಿ ಎಷ್ಟು ಶೇರ್ಸ್ಗಳನ್ನು ಆಫರ್ ಮಾಡ್ತಿದ್ದಾರೆ ಅಂತ ಅಬ್ಸರ್ವ್ ಮಾಡಿದಾಗ ಕ್ಯೂ ಐ ಬಿ ಕ್ಯಾಟಗರಿಯಲ್ಲಿ 50% ಆಫರ್ ಇದೆ, ಎನ್ ಐ ಐ ಕ್ಯಾಟಗರಿಯಲ್ಲಿ 15% ಆಫರನ್ನು ಮಾಡ್ತಿದ್ದಾರೆ, ರೀಟೇಲ್ ಕ್ಯಾಟಗರಿಯಲ್ಲಿ 35% ಆಫರ್ ಇರುತ್ತೆ. ತುಂಬಾ ಸಣ್ಣ ಸೈಜ್ನ ಐ ಪಿ ಒ, ಬಹಳಷ್ಟು ಬೇಗ ಓವರ್ ಸಬ್ಸ್ಕ್ರೈಬ್ ಆಗುತ್ತೆ. ಸೊ ಗ್ರೇ ಮಾರ್ಕೆಟ್ ಪ್ರೀಮಿಯಂ ತುಂಬ ಜಾಸ್ತಿ ಇದ್ದರೆ ಬೇಗ ಬೇಗ ಓವರ್ ಸಬ್ಸ್ಕ್ರಿಪ್ಷನ್ ಬರುತ್ತೆ, ಅಲಾಟ್ಮೆಂಟ್ನ ಚಾನ್ಸಸ್ ಕೂಡ ಕಡಿಮೆ ಆಗುತ್ತೆ. ಪ್ರೀಮಿಯಂ ಕಡಿಮೆ ಇದ್ದರೆ ಅಲಾಟ್ಮೆಂಟ್ನ ಚಾನ್ಸಸ್ ಸ್ವಲ್ಪ ಹೆಚ್ಚಾಗಿ ಕಾಣಿಸುತ್ತೆ.
ಐಪಿಒ ವ್ಯಾಲ್ಯೂಯೇಷನ್ ಅನ್ನು ಅಬ್ಸರ್ವ್ ಮಾಡಿದಾಗ 120 ಅಪರ್ ಪ್ರೈಸ್ ಬ್ಯಾಂಡ್ ಅನ್ನು ನೀನು ಕಂಪನಿ ಸೆಟ್ ಮಾಡಿದರೆ ಆ ಒಂದು ಪ್ರೈಸ್ ಬ್ಯಾಂಡ್ ನಲ್ಲಿ ಟೋಟಲ್ ಮಾರ್ಕೆಟ್ ಕ್ಯಾಪ್ 600 crore ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಇದೊಂದು ಮೈಕ್ರೋ ಕ್ಯಾಪ್ ಕಂಪನಿಯಾಗಿ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗುತ್ತೆ. ಹಾಗೆ ಅರ್ನಿಂಗ್ ಪರ್ ಶೇರ್ 8.34 rupees ನೋಡೋದಕ್ಕೆ ಸಿಗ್ತದೆ. ಪಿ ರೇಷೋ 14 ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಕ್ತಿದ್ದು ಇಂಡಸ್ಟ್ರಿ ಪಿ ಅಂದ್ರೆ ಇವರ ಕಾಂಪಿಟೇಟರ್ಸ್ ಗಳ ಆವರೇಜ್ ಪ್ರೈಸ್ ಟು ಅರ್ನಿಂಗ್ 13 ಅರೌಂಡ್ ಅಲ್ಲಿ ಇದೆ. ಸೊ ಇಂಡಸ್ಟ್ರಿಯ ಆವರೇಜ್ ಪಿ ಏನಿದೆ ಅದೇ ಒಂದು ವ್ಯಾಲ್ಯೂಯೇಷನ್ ಅಲ್ಲಿ ಐಪಿಒ ನ ತರ್ತಿದ್ದಾರೆ. ಒಂದು ಚೀಪ್ ವ್ಯಾಲ್ಯೂಯೇಷನ್ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಕಂಪನಿ ಸೆಬಿಗೆ ಡ್ರಾಫ್ಟ್ ಪೇಪರ್ಸ್ ಅನ್ನು ಸಬ್ಮಿಟ್ ಮಾಡುವಾಗ 3 ಕಂಪನಿಗಳನ್ನು ಕಾಂಪಿಟೇಟರ್ಸ್ ಆಗಿ ಲಿಸ್ಟ್ ಮಾಡಿದರೆ ಬೇಡ್ ಫಿನ್ಸರ್ವ್ ಲಿಮಿಟೆಡ್, ಅರ್ಮಾನ್ ಫಿನಾನ್ಷಿಯಲ್ ಸರ್ವಿಸಸ್ ಹಾಗೆ MAS ಫಿನಾನ್ಷಿಯಲ್ ಸರ್ವಿಸಸ್ ಇವರ ಕಾಂಪಿಟೇಟರ್ಸ್ ಆಗಿರ್ತಾರೆ. ಈ ಕಂಪನಿಗಳ ಪಿ ಅನ್ನು ನಾವು ಅಬ್ಸರ್ವ್ ಮಾಡಬಹುದು. MAS ಫಿನಾನ್ಷಿಯಲ್ ಸರ್ವಿಸಸ್ 18 ಪಿ ಅಲ್ಲಿ ಟ್ರೇಡ್ ಆಗ್ತದೆ, ಬೇಡ್ ಫಿನಾನ್ಷಿಯಲ್ ಸರ್ವಿಸಸ್ 13 ಪಿ ಅಲ್ಲಿ ಟ್ರೇಡ್ ಆಗ್ತದೆ, ಅರ್ಮಾನ್ ಫಿನಾನ್ಷಿಯಲ್ ಸರ್ವಿಸಸ್ 8 ಪಿ ಅಲ್ಲಿ ಟ್ರೇಡ್ ಆಗ್ತದೆ. ಸೊ ಈ ಕಂಪನಿಗಳಿಗೆ ಕಂಪೇರ್ ಮಾಡಿದಾಗ ಸಿಮಿಲರ್ ವ್ಯಾಲ್ಯೂಯೇಷನ್ ಅಲ್ಲೇ ಮಾನ್ವಾ ಫಿನಾನ್ಸ್ ಕೂಡ ಐಪಿಒನ ತರ್ತಿದ್ದಾರೆ. ಮಾನ್ವಾ ಫಿನಾನ್ಸ್ ನ ಐಪಿಒ ರಿಜಿಸ್ಟರ್ ಲಿಂಕ್ ಇನ್ ಟೈಮ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಆಗಿರ್ತಾರೆ. ಇವರ ವೆಬ್ಸೈಟ್ ನಲ್ಲಿ ಅಲಾಟ್ಮೆಂಟ್ ಸ್ಟೇಟಸ್ ಅನ್ನು ಚೆಕ್ ಮಾಡಬೇಕಾಗುತ್ತೆ. ಹಾಗೆ ರೀಫಂಡ್ ರಿಲೇಟೆಡ್ ಏನಾದರೂ ಕ್ವೆರೀಸ್ ಇದ್ರೆ ಸೊ ಇಲ್ಲಿ ನಿಮಗೆ ಇಮೇಲ್ ಅಡ್ರೆಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಆ ಒಂದು ಇಮೇಲ್ ಅಡ್ರೆಸ್ಗೆ ನೀವು ನಿಮ್ಮ ಪ್ಯಾನ್ ನಂಬರ್ ಅನ್ನು ಸೆಂಡ್ ಮಾಡಿದಾಗ ಅವರು ಕ್ಲಾರಿಫಿಕೇಶನ್ಸ್ ಗಳನ್ನು ಕೊಡ್ತಾರೆ. ಸೊ ಕೊನೆಯದಾಗಿ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಡೀತಿದೆ ಅಂತ ಅಬ್ಸರ್ವ್ ಮಾಡಿದಾಗ ಇವತ್ತಿನ ದಿನ 60 rupees ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಐಪಿಒ ಅನೌನ್ಸ್ ಆದಾಗ ಯಾವುದೇ ರೀತಿಯ ಪ್ರೀಮಿಯಂ ಇರಲಿಲ್ಲ, ಈಗ ಸಬ್ಸ್ಕ್ರಿಪ್ಷನ್ ಡೇಟ್ ಹತ್ರ ಬರುವಾಗ ಸ್ವಲ್ಪ ಪ್ರೀಮಿಯಂ ಕಾಣಿಸ್ತಿದೆ. 50% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಐಪಿಒ ಸಬ್ಸ್ಕ್ರಿಪ್ಷನ್ ಎಂಡ್ ಆದಮೇಲೆ ಸ್ವಲ್ಪ ಪ್ರೀಮಿಯಂ ಫಾಲ್ ಆಗುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಹಾಗೆ ಈಗ ಮಾರ್ಕೆಟ್ ಆಲ್ ಟೈಮ್ ಹೈ ಲೆವೆಲಲ್ಲಿ ಟ್ರೇಡ್ ಆಗ್ತಿದೆ. ಸೊ ಮಾರ್ಕೆಟ್ನಲ್ಲಿ ಏನಾದರೂ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದ್ರೆ ಪ್ರೀಮಿಯಂ ಫಾಲ್ ಆಗುವಂಥ ಚಾನ್ಸಸ್ ಇದೆ. ಹಾಗೆ QIB ಕ್ಯಾಟಗರಿಯಲ್ಲಿ ಎಷ್ಟು ಸಬ್ಸ್ಕ್ರಿಪ್ಷನ್ ಬರುತ್ತೆ ಅದರ ಮೇಲೆ ಕೂಡ ಪ್ರೀಮಿಯಂ ಡಿಪೆಂಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ಕೊನೆ ದಿನದವರೆಗೂ ವೆಯ್ಟ್ ಮಾಡಿ ಪ್ರೀಮಿಯಂ ಯಾವ ರೀತಿಯಲ್ಲಿ ಇದೆ ಅದರ ಬೇಸಿಸ್ ಮೇಲೆ ಡಿಸಿಷನ್ ಅನ್ನು ತಗೋಬೋದಾಗುತ್ತೆ. ಸೊ ಈ ಒಂದು ಐಪಿಒನ ಕೇವಲ ಲಿಸ್ಟಿಂಗ್ ಗೇನ್ಗಳಿಗೋಸ್ಕರ ಕನ್ಸಿಡರ್ ಮಾಡೋದು ಒಳ್ಳೆಯದು. ಕಂಪನಿಯ ಫಿನಾನ್ಷಿಯಲ್ಸ್ ಚೆನ್ನಾಗಿ ಕಾಣಿಸ್ತದೆ, ವ್ಯಾಲ್ಯೂಯೇಷನ್ ಇಂಡಸ್ಟ್ರಿ ಆವರೇಜ್ ಪಿ ಅರೌಂಡಲ್ಲೇ ಇದೆ. ಸೊ ಚೀಪ್ ವ್ಯಾಲ್ಯೂಯೇಷನ್ ಅಲ್ಲಿ ಏನು ಐಪಿಒನ ತರ್ತಿಲ್ಲ. ಸೊ ಪ್ರೀಮಿಯಂ ಏನಾದರೂ 60-70 ಅರೌಂಡಲ್ಲಿ ನೋಡೋದಕ್ಕೆ ಸಿಕ್ಕಿದ್ರೆ ಇನ್ನಷ್ಟು ಎಕ್ಸ್ಪೆನ್ಸಿವ್ ವ್ಯಾಲ್ಯೂಯೇಷನ್ ಅಲ್ಲೇ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಹಾಗೆ ವೆಹಿಕಲ್ ಫಿನಾನ್ಸಿಂಗ್ ಅನ್ನು ಮಾಡ್ತಿರುವಂಥ ಕಂಪನಿ ಆಗಿರುತ್ತೆ. ಸೊ ಕಸ್ಟಮರ್ ಬೇಸ್ ಅನ್ನು ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ, ಇಲ್ಲಾಂದ್ರೆ ಹೆಚ್ಚಿನ ಒಂದು ಗ್ರೋತ್ ಇರೋದಿಲ್ಲ. ಸೊ ಯಾವ ರೀತಿಯಲ್ಲಿ ಬಿಸ್ನೆಸ್ ಅನ್ನು ಗ್ರೋ ಮಾಡ್ತಾ ಬರ್ತಾರೆ ಅದರ ಬೇಸಿಸ್ ಮೇಲೆ ಲಾಂಗ್ ಟರ್ಮ್ ಡಿಸಿಷನ್ ಅನ್ನು ತಗೋಬಹುದು. ಬಟ್ ಸದ್ಯಕ್ಕೆ ಲಿಸ್ಟಿಂಗ್ ಗೇನ್ಗಳಿಗೋಸ್ಕರ ಅಪ್ಲೈ ಮಾಡೋದು ಒಳ್ಳೆ ಒಂದು ಚಾಯ್ಸ್ ಆಗುತ್ತೆ. ಸೊ ಲಾಂಗ್ ಟರ್ಮ್ಗೆ ಈ ಶೇರ್ಸ್ಗಳನ್ನ ಹೋಲ್ಡ್ ಮಾಡಬೇಕು ಅಂತ ಇದ್ರೆ ಕಂಪನಿ ಮುಂದಿನ ಕ್ವಾರ್ಟರ್ಗಳಲ್ಲಿ ಯಾವ ರೀತಿಯ ಫಿನಾನ್ಷಿಯಲ್ಸ್ ಅನ್ನು ಡಿಕ್ಲೇರ್ ಮಾಡ್ತಾರೆ ಅದನ್ನು ಅಬ್ಸರ್ವ್ ಮಾಡ್ತಾ ಹೋಗಬೇಕಾಗುತ್ತೆ. ಅದಾದಮೇಲೆ ಇವರ ಎಕ್ಸ್ಪಾನ್ಷನ್ ಪ್ಲಾನ್ ಯಾವ ರೀತಿಯಲ್ಲಿ ಇದೆ ಅದನ್ನು ಕೂಡ ನಾವು ಚೆಕ್ ಮಾಡಬೇಕಾಗುತ್ತೆ. ಅದರ ಬೇಸಿಸ್ ಮೇಲೆ ಲಾಂಗ್ ಟರ್ಮ್ ಡಿಸಿಷನ್ ಅನ್ನು ತಗೋಬಹುದು. ಇಲ್ಲಾಂದ್ರೆ ಜಸ್ಟ್ ಈ ಐಪಿಒನಲ್ಲಿ ಅಪ್ಲೈ ಮಾಡಿ ಅಲಾಟ್ಮೆಂಟ್ ಸಿಕ್ಕಿದ್ರೆ ಎಷ್ಟು ಪ್ರಾಫಿಟ್ ಸಿಗ್ತದೆ ಅಷ್ಟು ಪ್ರಾಫಿಟ್ಸ್ ಅನ್ನು ಲಿಸ್ಟಿಂಗ್ ಡೇನಲ್ಲಿ ನೀವು ತಗೊಂಡು ಪ್ರಾಫಿಟ್ ಬುಕಿಂಗ್ ಅನ್ನು ಮಾಡ್ಕೋಬೋದಾಗುತ್ತೆ. ಮಾನ್ವಾ ಫಿನಾನ್ಸ್ ಐಪಿಒ ಬಗ್ಗೆ ನಾನು ನಿಮಗೆ ಕೊಟ್ಟಂತ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಐಪಿಒ ರಿವ್ಯೂಸ್ ಮತ್ತು ಮಾರ್ಕೆಟ್ ಅಪ್ಡೇಟ್ಸನ್ನು ರೆಗ್ಯುಲರ್ ಆಗಿ ನಾನು ನಿಮಗೆ ಪ್ರೊವೈಡ್ ಮಾಡ್ತಿರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.